ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದರೆ, ಇದಕ್ಕೆ ಕಾರಣ ಏನಂದರೆ, ಮೂರು ಪಿಡುಗುಗಳು ನಮ್ಮ ಇವತ್ತಿನ ಕರ್ನಾಟಕದ ಚುನಾವಣೆ ವ್ಯವಸ್ಥೆನ ಹಾಳು ಮಾಡೋದು. ಒಂದು, ಗಣಿಗಾರಿಕೆ; ಎರಡನೇದ್ದು ರಿಯಲ್ ಎಸ್ಟೇಟ್; ಮೂರನೇದ್ದು ಜಾತಿ. ಇವು ಎರಡು ಮೂರು ವ್ಯವಸ್ಥೆಗಳು ಇವತ್ತು ನಾನೇ ಒಂದು ವಿಧಾನಸಭೆಗೆ ಹೋಗಿ ಸ್ಪರ್ಧೆ ಮಾಡಿದೆ. ಅಲ್ಲಿ ಹೋಗಿ ನಾನು ಬಿಜಾಪುರ ಲೋಕಸಭಾ ಸದಸ್ಯ ಇದ್ದೆ. ಅದ್ರ ಮುಂದೆ ನಂದು ರಿಸರ್ವೇಷನ್ ಆಯಿತು ಲೋಕಸಭೆ. ನಾನು ವಿಧಾನಸಭೆಗೆ ಬರಬೇಕಂತೇಳಿ ಹೋಗಿ ಒಂದು ಕ್ಷೇತ್ರದಾಗ ನಿಂತರೆ ಅಧ್ಯಕ್ಷರೇ, ಅಲ್ಲಿ ಹಣ ಹಂಚುವಂಥದ್ದು ನೋಡಿದ್ರೆ ಈ ಆರ್ತಿ ತಟ್ಟೆಗಳು ಸ್ವಭಾವ ಕಲಿಸಿಬಿಟ್ರು ನಮಗೆ. ಆರ್ತಿ ತಟ್ಟೆ ತೊಗೊಂಡು ಅದರಲ್ಲಿ ಒಂದೊಂದು ಸಾವಿರ ರೂಪಾಯಿ ನೋಟು ಹಾಕು, ಎಷ್ಟು, ಒಂದು ನೂರೈವತ್ತು ಹೆಣ್ಣುಮಕ್ಕಳು. ಆರ್ತಿ ತಟ್ಟೆಯಲ್ಲಿ ಕಾಯಿ ಇರಬೇಕು, ಎಲೆ ಇರಬೇಕು, ಅಡಿಕೆ ಇರಬೇಕು, ದೀಪ ಇರಬೇಕು, ದೀಪಕ್ಕೆ ಎಣ್ಣೆ ಇರಬೇಕು, ಏನೂ ಇಲ್ಲ. ಅವ್ರ ಮನೆಯಲ್ಲಿ ಬಿದ್ದಂಥ ತಂದು ಹಿಂಗೆ ಹೋಗ್ಬಿಟ್ರೆ ಲೈನ್ ಹಚ್ಚಿ ನೂರು ಆ ಸ್ವಭಾವ ಬಂದ್ಬಿಟ್ಟು. ನಾವು ಎಲ್ಲ ಹಣ ಹಾಕಲಾರ್ದವ್ರೆ ಇಟ್ಟಿದ್ವಿ ಇಲೆಕ್ಷನ್ ಮಾಡಿ. ಯಾರು ಎಂ ಪಿ ಆಗಿದ್ದೆ, ಎಮ್ ಎಲ್ ಎ ಆಗಿದ್ದು, ಇದೇನಪ್ಪ ಸರ್, ಇಲ್ಲರಿ ಇಲ್ಲ, ಎಲ್ಲ ಚೇಂಜ್ ಆಗೈತೆ ಈಗ. ಈಗೆಲ್ಲ ನೀವು ಆರ್ತಿ ತಟ್ಟೊಳಗೆ ನಾನು ಹಾಕಲಿಲ್ಲ, ಹಾಕೋರು ಹಾಕಿದ್ರು 500 ರೂಪಾಯಿ. ಅವಾಗ 500 ಗರಿ ನೋಟು ಹಳ್ಳಿ ಜನ ನೋಡಿರಲೇ ಇಲ್ಲ ನಮ್ಮಲ್ಲಿ. ಬಿದ್ದುಬಿಟ್ಟೆ 30,000 ಅಂತರದಿಂದ ಸೋತ್ಬಿಟ್ಟೆ. ಭಾರಿ ಪಾಪ್ಯುಲರ್ ಲೀಡರ್ ನಾವು. ಅತ್ತು ಇಡೀ ಎಂ ಪಿ ಅಂದರೆ ನನ್ನ ಆಡು ಮುಟ್ಟದ ಗಿಡ ಇಲ್ಲ, ಯತ್ನಾಳ್ ಅಡ್ಡಾಡೋದ ಹಳ್ಳಿ ಇಲ್ಲ ಅಂತ ಹೇಳುವಂಥ ಜನಪ್ರಿಯ ಇದ್ದರೂ ಈ ದುಡ್ಡಿನ. ಮತ್ತು ಇನ್ನೊಂದು ಏನು ಕಲ್ಪನೆ ಆಗಿಬಿಡ್ತು ಮತದಾರರಿಗೆ, ಈಗನೇ ಇವರು ಸಾಮೂಹಿಕ ವ್ಯವಹಾರ ಮಾಡ್ತಾ ಇದ್ದಾರೆ, ಈಗೇ ಫ್ರೀ ಬಸ್ ಪಾಸ್ ಕೊಡ್ತಾ ಇದ್ದಾರೆ, ಈಗೇ ನಮ್ಮ ಮಕ್ಕಳಿಗೆಲ್ಲ ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ, ಇವನಿಗೆ ಇಂಥವ್ರನ್ನ ಎಮ್ ಎಲ್ ಎ ಮಾಡಿದ್ರೆ ಏನು, ಇಡೀ ಒಂದು ಬಂಗಾರದ ಒಂದು ಹೊಗೆನೇ ಹಾಕ್ಬಿಡ್ತದೆ ನಮ್ಮ ಕ್ಷೇತ್ರದಾಗ ಅನ್ನುವಂಥ ಒಂದು ಕಲ್ಪನೆ ಬಂದಿದ್ದರಿಂದ ಚುನಾವಣೆ ವ್ಯವಸ್ಥೆ ಎಲ್ಲಿಗೆ ಬಂದಿದೆ ಅಂದರೆ, ಅಧ್ಯಕ್ಷರೇ, ಇವತ್ತು ಅನಿವಾರ್ಯ ನಾವು ಎಮ್ ಎಲ್ ಎ ಆದಾಗೂ ಅಷ್ಟು ಹಣ ಬರ್ತಿರಲಿಲ್ಲ, ಅಭಿವೃದ್ಧಿ ಹಣ. ಅವಾಗ ಹಣ ಒಂದು ಕ್ಷೇತ್ರಕ್ಕೆ ಒಯ್ಯಬೇಕಂದ್ರೆ ಒಂದು ಒಂದು ಮುನ್ಸಿಪಾಲ್ಟಿಗೆ ದಿವಾಳಿ ಆಗಿದ್ದು, ಅವಾಗ ಅಲ್ಲಿ ಹಣನೇ ಇರ್ತಿರಲಿಲ್ಲ, ಒಂದು ರಸ್ತೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈಗ ಶಾಸಕರಾಗಿವೆ, ಈಗ 100 ಕೋಟಿ ರೂಪಾಯಿ, 1,000 ಕೋಟಿ ರೂಪಾಯಿ ಈಗ ನಾವು ಮಾತಾಡಕತ್ತೀವಿ. ಬಾಯಿ ತರೆದ್ರೆ ನಾವು 100 ಕೋಟಿ, ಆ ಕೋಟಿ ಅನ್ನೋದೇ ಕೊರತೆಯಿಲ್ಲಾರಂಥ ವ್ಯವಸ್ಥೆಯೊಳಗೆ ಇದ್ದಂಥದ್ದು. ಇದು ಒಂದು ಕಡೆ. ಇನ್ನೊಂದು ಕಡೆಯೂ ನಾವು ನೋಡಬೇಕಾಗ್ತದೆ ಸನ್ಮಾನ್ಯ ಅಧ್ಯಕ್ಷರು. ಈ ದೇಶದಲ್ಲಿ ನಾವೆಲ್ಲ ಲೋಕಸಭೆಯಲ್ಲಿ ಮಾತಾಡ್ತಿದ್ದೀವಿ, ಇನ್ನು 20-25 ವರ್ಷ ಈ ದೇಶದಲ್ಲಿ ಒಂದೇ ಪಕ್ಷದ ಸರ್ಕಾರ ಬರಲಿಕ್ಕೆ ಸಾಧ್ಯ ಇಲ್ಲ. ಮಿಲಿಜುಲಿ ಸರ್ಕಾರ ಹತ್ತಿದ್ರು ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ. ನಾವು ನೋಡಿ ಮಿಲಿಜುಲಿ ಸರ್ಕಾರ 23-24 ಪಾರ್ಟಿ, ಒಬ್ಬ ಎಂ ಪಿನೂ ಇದ್ರು ಅವನೇ ರಾಷ್ಟ್ರೀಯ ಅಧ್ಯಕ್ಷ, ಅವನೇ ಬ್ಲ್ಯಾಕ್ ಮೇಲ್ ಮಾಡೋದು, ಆ ಒಂದು ವ್ಯವಸ್ಥೆನೂ ಈ ದೇಶದಾಗ ಬಂದೋಯ್ತು.